ಫಸ್ಟ್ ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಇಯರ್ ಬಿಕಮ್ ಸ್ಟೂಡೆಂಟ್ಸ್ ಗೆ ಓಕೆನಾ ಕನ್ಸೈನ್ಮೆಂಟ್ ಅಕೌಂಟ್ಸ್ ಅಲ್ಲಿ ಎರಡು ವಿಡಿಯೋ ಆಲ್ರೆಡಿ ಮಾಡಕಿದ್ದೀನಿ ಇವತ್ತು ಮೂರನೇ ವಿಡಿಯೋನಲ್ಲಿ ಏನು ಕಲ್ತ್ಕೊಳ್ಳಬೇಕು ಏನು ಕಲಿಯೋದಿದೆ ಹೇಳಿದ್ರೆ ನೋಡಿ ಕನ್ಸೈನರ್ ಗೂಡ್ಸ್ ಅನ್ನು ಕನ್ಸೈನಿಗೆ ಕಳಿಸಿದಾಗ ಅಥವಾ ಕನ್ಸೈನರ್ ಗೂಡ್ಸ್ ಅನ್ನು ಕನ್ಸೈನಿಗೆ ಕಳಿಸಬೇಕಾದ್ರೆ ಒಂದಷ್ಟು ಗೂಡ್ಸ್ ಏನಾಗಬಹುದು ಅಂದ್ರೆ ಡ್ಯಾಮೇಜ್ ಆಗಬಹುದು ಲಾಸ್ ಆಗಬಹುದು ಅಥವಾ ಡಿಸ್ಟ್ರಾಯ್ ಆಗಬಹುದು ಲೀಕೇಜ್ ಆಗಬಹುದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಸಿಡೆಂಟ್ ಆಗಬಹುದು ಆಗ ಕನ್ಸೈನರ್ಗೆ ಒಂದಷ್ಟು ಲಾಸ್ ಆಗುತ್ತೆ ನಾವು ಅದನ್ನೇ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಬ್ನಾರ್ಮಲ್ ಲಾಸ್ ಈಗ ಆಕ್ಸಿಡೆಂಟ್ ಆಗೋದನ್ನ ತಡೆಯೋದಕ್ಕಾಗೋದಿಲ್ಲ ಕರೆಕ್ಟಾ ಲೀಕೇಜ್ ಆಗೋದನ್ನ ತಡೆಯೋದಕ್ಕಾಗೋದಿಲ್ಲ ತಡಿಬಹುದು ಎಷ್ಟೇ ನೀವು ಕರೆಕ್ಟ್ ಆಗಿ ಮಾಡಿದ್ರು ಕೆಲವು ಸರಿ ಆ ಲೀಕೇಜ್ ಆಗೋದನ್ನ ತಪ್ಪಿಸಕ್ ಆಗದೆ ಇರಬಹುದು ಎವಾಪರೇಷನ್ ಆಗಬಹುದು ಕಳ್ತನ ಆಗಬಹುದು ಹೌದಾ ಸೊ ಈ ಎಲ್ಲಾ ಒಂದು ಸಂದರ್ಭಗಳಲ್ಲಿ ಕನ್ಸೈನರ್ಗೆ ಒಂದಷ್ಟು ಲಾಸ್ ಆಗಬಹುದು ಅದನ್ನೇ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ನೋಡಿ ಎರಡೂ ತರ ಲಾಸ್ ಕೂಡ ಕನ್ಸೈನರ್ಗೆ ಆಗ್ತಕ್ಕಂಥದ್ದು ಕನ್ಸೈನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಆಗೋದಿಲ್ಲ ಕಾರಣ ಏನು ಅಂದ್ರೆ ಕನ್ಸೈನಿ ಬಂದು ಓಕೆನಾ ಕನ್ಸೈನಿ ಏಜೆಂಟ್ ಬಂದು ಅವನು ಈಸ್ ನಾಟ್ ದ ಓನರ್ ಆಫ್ ದಿ ಗೂಡ್ಸ್ ಅವನು ಬರೀ ಏಜೆಂಟ್ ಅಷ್ಟೇ ಅವನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಗೂಡ್ಸ್ ಬಂದಿದ್ಯಾ ಬಂದಿರೋದನ್ನ ಸೇಲ್ ಮಾಡ್ಕೊಡ್ತೀನಿ ಅಷ್ಟೇ ಅವನು ಆದ್ರೆ ಆ ಗೂಡ್ಸ್ ಗೆ ಓನರ್ ಯಾರಪ್ಪ ಅಂತ ಹೇಳಿದ್ರೆ ಕನ್ಸೈನರ್ ಆಗಿರುತ್ತಾನೆ ಅದಕ್ಕೆ ಅದು ನಾರ್ಮಲ್ ಲಾಸ್ ಆಗ್ಲಿ ಅಬ್ನಾರ್ಮಲ್ ಲಾಸ್ ಆಗ್ಲಿ ಎರಡೂ ಕೂಡ ಯಾರಿಗೆ ಸೇರಿರುತ್ತೆ ಕನ್ಸೈನರ್ಗೆ ಸೇರಿರುತ್ತೆ ಹಾಗಾದ್ರೆ ನಾರ್ಮಲ್ ಲಾಸ್ ಅಂದ್ರೆ ಏನು ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಲಾಸ್ ಆಗ್ತಾ ಇರ್ತದೆ ಪ್ರತಿ ದಿನ ಪ್ರತಿ ಸಾರಿ ನಾವು ಗೂಡ್ಸ್ ಕಳಿಸಿದಾಗ ಅಥವಾ ಲಾಸ್ ಆಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ತಡೆಯೋದಕ್ಕೆ ಆಗೋದಿಲ್ಲ ಅಂದ್ರೆ ಒಂದಿಷ್ಟು ಗ್ಯಾರಂಟಿ ಇಷ್ಟು ಲಾಸ್ ಆಗುತ್ತೆ ಅಂತ ಕನ್ಸೈನರ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪ್ರೀವಿಯಸ್ ಟೈಮ್ ನಲ್ಲಿ ಕನ್ಸೈನಿ ಅಥವಾ ಅವನು ಏನೇನು ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾಡಿರ್ತಾನೆ ಏನು ಟ್ರಾನ್ಸಾಕ್ಷನ್ಸ್ ಮಾಡಿರ್ತಾನೆ ಅದರಿಂದ ಗೊತ್ತಾಗುತ್ತೆ ಸೊ ಇದರಿಂದ ಇಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಿರುತ್ತೆ ಯೂಶುವಲ್ ಆಗಿ ನಾರ್ಮಲ್ ಲಾಸ್ ಆಗ್ತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅಂದ್ರೆ ಎವಾಪರೇಷನ್ ಆಗೋದಲ್ಲ ಅರ್ಥ ಆಗ್ತಿದ್ಯಾ ನಾರ್ಮಲ್ ಲಾಸ್ ಅಂದ್ರೆ ಆ ಒಂದು ಗೂಡ್ಸ್ ನ ನೇಚರ್ ಇರುತ್ತೆ ಏನು ನೀವು 100 ಕೆಜಿ ಕಳಿಸಿದ್ರೆ ಆ 100 ಕೆಜಿ ನಲ್ಲಿ 1 ಕೆಜಿ ತೂಕ ಕಡಿಮೆ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅಥವಾ ಆ 100 ಕೆಜಿ ಕಲರ್ ಶೇಪ್ ಚೇಂಜ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಅಲ್ಲಿ ಒಂದಷ್ಟು ಲೀಕೇಜ್ ಆಗುವಂತ ಸಂದರ್ಭಗಳು ಇರುತ್ತೆ ಸೊ ಈ ನಾರ್ಮಲ್ ಲಾಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಸಿ ನಾರ್ಮಲ್ ಲಾಸ್ ಅನ್ನ ಸಾರಿ ನಾರ್ಮಲ್ ಲಾಸ್ ಅನ್ನ ನಾವು ಅವಾಯ್ಡ್ ಮಾಡಬಹುದು ಕೇರ್ಫುಲ್ ಆಗಿ ನಾವು ಎಲ್ಲಾ ಕ್ಲೀನ್ ಆಗಿ ಪ್ಯಾಕಿಂಗ್ ಗೀಕಿಂಗ್ ಮಾಡಿದ್ರೆ ನಾರ್ಮಲ್ ಲಾಸ್ ಅನ್ನ ತಡಿಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾರ್ಮಲ್ ಲಾಸ್ ಅನ್ನ ಹಾಗೆ ಎಸ್ಟಿಮೇಟ್ ಕೂಡ ಮಾಡಬಹುದು ಓಕೆನಾ ಎಷ್ಟು ಲಾಸ್ ಆಗಬಹುದು ಈ ಸಾರಿ ಇಷ್ಟಾಗಿತ್ತು ಮುಂದಿನ ಸಾರಿ ಎಷ್ಟಾಗಬಹುದು ಅಂತ ಹೇಳಿ ನಾರ್ಮಲ್ ಲಾಸ್ ಅನ್ನ ಮುಂಚಿತವಾಗ್ಲೇ ನಾವೇನ್ ಮಾಡಬಹುದು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ನಾರ್ಮಲ್ ಲಾಸ್ ಅನ್ನ ಹಾಗೆ ನಾರ್ಮಲ್ ಲಾಸ್ ಅನ್ನ ತಡೆಯಲೂಬಹುದು ಆದ್ರೆ ಅಬ್ನಾರ್ಮಲ್ ಲಾಸ್ ಅನ್ನ ತಡೆಯೋದಕ್ಕೂ ಆಗಲ್ಲ ಎಷ್ಟು ಆಗುತ್ತೆ ಅಂತ ನಾವು ಎಸ್ಟಿಮೇಟ್ ಮಾಡೋಕ್ಕೂ ಆಗಲ್ಲ ಕಾರಣ ಏನಂದ್ರೆ ಸ್ಟಾಕ್ ಆಕ್ಸಿಡೆಂಟ್ ಅಲ್ಲಿ ಸುಟ್ಟೋಗುತ್ತೆ ಅಥವಾ ಆಕ್ಸಿಡೆಂಟ್ ಆಗಿ ನಾಶ ಆಗುತ್ತೆ ಅಂತ ಯಾರು ಮುಂಚೆನೆ ಕನಸು ಕಂಡಿರೋದಿಲ್ಲ ಕರೆಕ್ಟಾ ಅದೇ ತರ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೆ ಅಂತ ಗ್ಯಾರಂಟಿನೂ ಇರೋದಿಲ್ಲ ಸೊ ಅದಕ್ಕೆ ನಾರ್ಮಲ್ ಲಾಸ್ ಮತ್ತೆ ಅಬ್ನಾರ್ಮಲ್ ಲಾಸ್ ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇದೊಂದೇ ಅಲ್ಲ ಮತ್ತೆ ಇನ್ನೂ ಒಂದು ಪಾಯಿಂಟ್ ಇದೆ ಈಗ ಕನ್ಸೈನರ್ ಏನ್ ಗೂಡ್ಸ್ ಕಳಿಸ್ತಾನೆ ಕನ್ಸೈನಿಗೆ ಓಕೆನಾ ನಾರ್ಮಲ್ ಲಾಸು ಆಗಿ ಅಬ್ನಾರ್ಮಲ್ ಲಾಸು ಆಗಿರ್ಬೋದು ಅಂತ ಅನ್ಕೋಣ ಸೇ ಫಾರ್ ಎಕ್ಸಾಂಪಲ್ ಈಗ 1000 ಯೂನಿಟ್ಸ್ ಅನ್ನ ಕನ್ಸೈನರ್ ಕನ್ಸೈನಿ ಕಳಿಸ್ತಾನೆ ಅಂತ ಅನ್ಕೋಣ ಕಳಿಸ್ಬೇಕಾದ್ರೆ ಒಂದು 50 ಯೂನಿಟ್ ಓಕೆನಾ 50 ಯೂನಿಟ್ ಅವನು ಕಳಿಸ್ಬೇಕಾದ್ರೆ ಟ್ರಾನ್ಸಿಟ್ ಅಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಇಲ್ಲಿಂದ ಬೇರೆ ಕಡೆ ಕನ್ಸೈನರ್ ಪ್ಲೇಸ್ ಇಂದ ಕನ್ಸೈನಿ ಪ್ಲೇಸ್ ಹೋಗ್ಬೇಕಾದ್ರೆ ಒಂದು 50 ಯೂನಿಟ್ ಏನಾಗ್ಬಹುದು ಅಂತ ಹೇಳಿದ್ರೆ ಸ್ಟಾಕ್ ಡಿಸ್ಟ್ರಾಯ್ ಆಗ್ಬಹುದು ಆಕ್ಸಿಡೆಂಟ್ ಅಲ್ಲಿ ಡಿಸ್ಟ್ರಾಯ್ ಆಗ್ಬಹುದು ಅಥವಾ ಎವಾಪರೇಟ್ ಆಗ್ಬಹುದು ಯಾವುದೇ ತರದ ಲಾಸ್ ಆಗಬಹುದು ಅದನ್ನ ನಾವು ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡಿದಾಗ ಅಥವಾ ಲಾಸ್ ಅಂತ ಕನ್ಸಿಡರ್ ಮಾಡಿದಾಗ ಎಷ್ಟಿರುತ್ತೆ 950 ಯೂನಿಟ್ ಇರುತ್ತೆ ಈ 950 ಯೂನಿಟ್ ಅನ್ನ ಕನ್ಸೈನಿ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿ ಗಡೌನ್ ಅಲ್ಲಿ ಇಟ್ಟಿರ್ತಾನೆ ಗಡೌನ್ ಅಲ್ಲಿ ಓಕೆನಾ ಅವನು ಗೊತ್ತಿಲ್ಲದ ಹಾಗೆ ಅಥವಾ ಅಲ್ಲೂ ಕೂಡ ಒಂದು 50 ಟನ್ ಅಷ್ಟು
ಅಥವಾ 50 ಯೂನಿಟ್ಸ್ ಅಷ್ಟು ಲಾಸ್ ಆಗಬಹುದು 900 ಯೂನಿಟ್ ಇರುತ್ತೆ ಇದರಲ್ಲಿ ಸಪೋಸ್ ಅವನು ಈ ವರ್ಷ 800 ಯೂನಿಟ್ ಅನ್ನು ಮಾರಿದ್ರೆ ಇನ್ನು ಎಷ್ಟು ಉಳಿಯತಪ್ಪ ಅಂದ್ರೆ 100 ಯೂನಿಟ್ ಉಳಿಯುತ್ತೆ ನಮ್ಮತ್ರ ಹಾಗಾದ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಬೇಕಾಗುತ್ತೆ ಸೋ ನಂದು ಇವತ್ತು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವ ರೀತಿ ಅಬ್ನಾರ್ಮಲ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡೋದು ಹಾಗೆ ಅಬ್ನಾರ್ಮಲ್ ಲಾಸ್ ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಓಕೆನಾ ಈಗ ನನ್ನತ್ರ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ನಾನು ಪ್ರಾಬ್ಲಮ್ಸ್ ಹೇಳ್ತಾ ಹೇಳ್ತಾ ನಾನು ನಿಮಗೆ ಬೇಸಿಕ್ ಟ್ರೀಟ್ಮೆಂಟ್ ಆಫ್ ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಹೇಳ್ಕೊಡ್ತೀನಿ ಈಗ ಈ ಕ್ವೆಶ್ಚನ್ ಕ್ವಿಕ್ ಆಗಿ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ ಏನಿದೆಪ್ಪ ಅಂದ್ರೆ ಇದು 2019 ಕ್ವೆಶ್ಚನ್ ಪೇಪರ್ ಗುರುರಾಜ್ ಆಫ್ ಬ್ಯಾಂಗ್ಳೂರ್ ಕನ್ಸೈನ್ 1000 ಕೆಜಿಸ್ ಆಫ್ ಆಯಿಲ್ ಅಟ್ 60 ರುಪೀಸ್ ಪರ್ ಕೆಜಿ ಟು ಮಿಸ್ಟರ್ ಶ್ರೀಕಾಂತ್ ಆಫ್ ಮೈಸೂರ್ ಸೊ ಬ್ಯಾಂಗ್ಳೂರ್ ಇಂದ ಮೈಸೂರಿಗೆ ಗುರುರಾಜ್ ಶ್ರೀಕಾಂತ್ ಗೆ ಗೂಡ್ಸ್ ಅನ್ನ ಕನ್ಸೈನ್ ಮಾಡ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಈ ಇನ್ಕರ್ಡ್ ಅಂದ್ರೆ ಗುರುರಾಜ್ ಇನ್ಕರ್ಡ್ 10,000 ರುಪೀಸ್ ಫಾರ್ ಕ್ಯಾರೇಜ್ ಅಂಡ್ ಫ್ರೈಟ್ ಶ್ರೀಕಾಂತ್ ಆಲ್ಸೋ ಇನ್ಕರ್ 2,000 ರುಪೀಸ್ ಆಸ್ ಅನ್ಲೋಡಿಂಗ್ ಚಾರ್ಜಸ್ 4,000 ಆಸ್ ಎ ಗೋಡೌನ್ ರೆಂಟ್ 3,000 ಆಸ್ ಎ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ ನಾರ್ಮಲ್ ಲಾಸ್ ಇನ್ ವೇಟ್ ಈಸ್ 80 ಕೆಜಿಸ್ ಲೀಕೇಜ್ ಇನ್ ಟ್ರಾನ್ಸಿಟ್ ಅಂತ ಹೇಳ್ತಾರೆ ಸೊ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅಂದ್ರೆ ಕನ್ಸೈನಾರ್ ಇಂದ ಗುರುರಾಜ್ ಇಂದ ಶ್ರೀಕಾಂತ್ ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹೋಗ್ಬೇಕಾದ್ರೆ 80 ಕೆಜಿಸ್ ಅಷ್ಟು ಆಯಿಲ್ ಲೀಕೇಜ್ ಆಗಿದೆ ಓಕೆನಾ ಲೀಕೇಜ್ ಆದ್ರೆ ಅದು ಭೂಮಿಗೆ ಹೋದ ಹಾಗೆ ನಷ್ಟ ಆದಾಗೆ ವೇಸ್ಟ್ ಆದಾಗೆ ಓಕೆನಾ ಇದನ್ನ ನಾರ್ಮಲ್ ಲಾಸ್ ಅಂತ ಹೇಳಿದ್ದಾರೆ ಅಬ್ನಾರ್ಮಲ್ ಲಾಸ್ ಅಲ್ಲ ಇದು ಎಂತ ಲಾಸ್ ಇದು ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಅಂದ್ರೆ ನಾರ್ಮಲ್ ಆಗಿ 1,000 ಕೆಜಿ ಆಯಿಲ್ ಅನ್ನ ಕಳ್ಸಿದ್ರೆ ಒಂದು 80 ಕೆಜಿಸ್ ಅಷ್ಟು ಏನಾಗಿರುತ್ತೆ ಲೀಕೇಜ್ ಆಗಿರುತ್ತಂತೆ ಶ್ರೀಕಾಂತ್ ಸೋಲ್ಡ್ 680 ಕೆಜಿಸ್ ಆಫ್ ಆಯಿಲ್ ಅಟ್ ರುಪೀಸ್ 100 ಪರ್ ಕೆಜಿ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ದಾರೆ ಈಗ ಅನ್ಸೋಲ್ಡ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ವ್ಯಾಲ್ಯೂ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ರೊಸೀಜರ್ ಮಾಡ್ತೀವಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಅನ್ಸೋಲ್ಡ್ ಸ್ಟಾಕ್ ಅಂತ ತಗೋಣ ಇದನ್ನ ಕ್ವಾಂಟಿಟಿ ಕಾಲಮ್ ಇದನ್ನ ಅಮೌಂಟ್ ಕಾಲಮ್ ಅಂತ ತಗೋಣ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ತಗೋಣ ಓಕೆನಾ ಈಗ ನನಗೆ ಗುರುರಾಜು ಶ್ರೀಕಾಂತ್ ಗೆ ಬೆಂಗಳೂರಿಂದ ಮೈಸೂರಿಗೆ ಎಷ್ಟೆಷ್ಟು ಕಳಿಸ್ತಾ ಇದ್ದಾನೆ ಓಕೆನಾ ಈಗ ಕಾಸ್ಟ್ ಆಫ್ ಗೂಡ್ಸ್ ಅಥವಾ ಆಯಿಲ್ ಎಷ್ಟು ಕೆಜಿ ಕಳಿಸ್ತಾ ಇದ್ದಾರೆ ಅಂದ್ರೆ 1,000 ಕೆಜಿಸ್ ಆಯಿಲ್ ಅನ್ನ ಕಳಿಸ್ತಾ ಇದ್ದಾರೆ ಓಕೆನಾ ಎಷ್ಟು ರೂಪಾಯಿ ಪ್ರಕಾರ ಅಂತ ಹೇಳಿದ್ರೆ ಅಟ್ 60 ರುಪೀಸ್ ಪರ್ ಕೆಜಿ ಅಂತ ಹೇಳ್ತಾ ಇದ್ದಾರೆ 60 ರುಪೀಸ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ 60,000 ರುಪೀಸ್ ಬರುತ್ತೆ ಕಳಿಸ್ಬೇಕಾದ್ರೆ ಓಕೆನಾ ಕನ್ಸೈನಾರ್ ಗೆ ಓಕೆನಾ ಒಂದಷ್ಟು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ನಾನ್ ರೆಕರಿಂಗ್ ಅಂದ್ರೆ ಒನ್ ಟೈಮ್ ಎಕ್ಸ್ಪೆನ್ಸಸ್ ಕನ್ಸೈನಾರ್ ಗೆ ಆಗಿರ್ತಕ್ಕಂಥದ್ದು ಏನೇನ್ ಆಗಿದ್ಯಪ್ಪ ಅಂದ್ರೆ ಅವ್ರಿಗೆ ಕ್ಯಾರೇಜ್ ಮತ್ತೆ ಫ್ರೈಟ್ ಕ್ಯಾರೇಜ್ ಅಂಡ್ ಫ್ರೈಟ್ ಒಂದು 10,000 ರುಪೀಸ್ ಖರ್ಚಾಗಿದೆಯಂತೆ ಓಕೆನಾ 10,000 ಖರ್ಚಾಗಿದೆ ಓಕೆನಾ 1,000 ಯೂನಿಟ್ಸ್ ಬೆಂಗಳೂರಿಂದ ಮೈಸೂರಿಗೆ ಕಳಿಸ್ತಾ ಇದೀವಿ 70,000 ರೂಪಾಯಿ ಒಟ್ಟು ಖರ್ಚಾಗಿದೆ ಈ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಏನಾಗಿದೆ ಅಂತ 80 ಕೆಜಿಸ್ ಅಷ್ಟು ಲೀಕೇಜ್ ಆಗಿ ವೇಸ್ಟ್ ಆಗಿದೆ ನೋಡಿ ಈಗ ಇದರಲ್ಲಿ ನಾನು ಅವನು ಏನಂತ ಹೇಳಿದ್ದಾನೆ ಅಂದ್ರೆ ಈ ಲೀಕೇಜ್ ಆಗಿರೋದನ್ನ ನಾರ್ಮಲ್ ಲಾಸ್ ಅಂತಾನೆ ಟ್ರೀಟ್ಮೆಂಟ್ ಮಾಡು ಅಂತ ಹೇಳಿದ್ದಾರೆ ಸೊ ಲೀಕೇಜ್ ಆಗಿರ್ತಕ್ಕಂಥದ್ದು 80 ಕೆಜಿ ಲೀಕೇಜ್ ಆಗಿದೆ ನೋಡಿ ನೀವೇ ಯೋಚನೆ ಮಾಡಿ 1,000 ಕೆಜಿ ಆಯಿಲ್ ಕಳಿಸ್ತಾ ಇದ್ದೀನಿ ಅದರಲ್ಲಿ 80 ಕೆಜಿ ಏನಾಗಿದೆಯಪ್ಪ ಲೀಕೇಜ್ ಆಗಿದೆ ಲೀಕೇಜ್ ಆಗಿದೆ ಅಂದ್ರೆ ಅದರಿಂದ ಏನಾದ್ರು ದುಡ್ಡು ಬರುತ್ತಾ ಖಂಡಿತ ಏನು ಬರೋದಿಲ್ಲ ಸೊ ಅದನ್ನ ನಾನು ಯಾವಾಗ್ಲೂ ಅಷ್ಟೇ
ನಾರ್ಮಲ್ ಲಾಸ್ ಅನ್ನ ಯಾವಾಗಲೂ ನಾವು ವ್ಯಾಲ್ಯೂನ ನಿಲ್ ಅಂತಾನೆ ಹಾಕೊಳ್ತೀವಿ ನಾರ್ಮಲ್ ಲಾಸ್ ಗೆ ವ್ಯಾಲ್ಯೂ ಇರೋದಿಲ್ಲ ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡಿ ಸರ್ ನಾನು ಹೇಳ್ತೀನಿ ಈಗ ನೀವೇ ಒಬ್ಬ ರೈಸ್ ಮರ್ಚೆಂಟ್ ಅಂತ ಅನ್ಕೋಣ ರೈಸ್ ಮರ್ಚೆಂಟ್ ನೀವು ಒಂದು ಹೋಲ್ಸೇಲ್ ಅಂಗಡಿಗೆ ಹೋಗಿ 100 ಕೆಜಿಸ್ ಅಥವಾ 1 ಕ್ವಿಂಟಲ್ ಬ್ಯಾಗ್ ಅಷ್ಟು ರೈಸ್ ತಗೊಂಡಿದ್ದೀರಾ ಓಕೆನಾ ರೈಸ್ ತಗೊಳ್ಳಬೇಕಾದ್ರೆ 100 ಕೆಜಿಸ್ ಗೆ ನೀವು 1000 ರೂಪೀಸ್ ಕೊಟ್ಟಿದ್ದೀರಾ ಅಂತ ಅನ್ಕೋಣ ಅಲ್ಲಿ ಲೋಡಿಂಗ್ ಮಾಡಬೇಕಾದ್ರೆ ಅನ್ಲೋಡಿಂಗ್ ಮಾಡಬೇಕಾದ್ರೆ ಓಕೆನಾ ಆ 100 ಕೆಜಿಸ್ ಕ್ವಿಂಟಲ್ ಅಲ್ಲಿ ಒಂದಷ್ಟು ಲೀಕ್ ಆಗಿದೆ ಓಕೆನಾ ನಾರ್ಮಲ್ ಆಗಿ ಆಗುತ್ತೆ ಒಂದು 2 ಕೆಜಿ ಅಷ್ಟು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ 2 ಕೆಜಿ ಕಡಿಮೆ ಆಯಿತು ಅಂದ್ರೆ ನಿಮ್ಮ ಅಂಗಡಿಗೆ ಸೇರಿಸೋದಕ್ಕೆ ಅದು 990 ಕೆಜಿಸ್ 998 ಕೆಜಿಸ್ ಆಗಿರುತ್ತೆ ಕರೆಕ್ಟಾ ಆದ್ರೆ ನೀವು 100 ಕೆಜಿ ಗೆ 1000 ರೂಪಾಯಿ ಕೊಟ್ಟಿರ್ತೀರಾ ಕರೆಕ್ಟಾ ಲೀಕೇಜ್ 2 ಕೆಜಿ ಆಗಿದೆ ನೀವು 998 ಕೆಜಿ ಮಾತ್ರನೇ ನೀವು ರೈಸ್ ಅನ್ನು ನಿಮ್ಮ ಅಂಗಡಿಗೆ ಸೇರಿಸೋದಕ್ಕೆ ಒಂದಷ್ಟು ಕ್ವಾಂಟಿಟಿ ಇದೆ 990 ಕೆಜಿಸ್ ಇರೋದು ಆದ್ರೆ ನಿಮಗೆ ಎಷ್ಟು ಖರ್ಚಾಗಿದೆ ಅಂದ್ರೆ 1000 ರೂಪಾಯಿ ಖರ್ಚಾಗಿದೆ ಹೌದಾ ಈಗ ನೀವು ಇದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ರೆ ಒಂದು 500 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ 1500 ರೂಪಾಯಿಗೆ ಮಾರಬೇಕಾಗುತ್ತೆ ಎಷ್ಟು ಕೆಜಿ ಮಾರಬೇಕಾಗುತ್ತೆ 1000 ಕೆಜಿ ಮಾರ್ತೀರಾ ಸಾರಿ 100 ಕೆಜಿ ಮಾರ್ತೀರಾ ಖಂಡಿತ 100 ಕೆಜಿ ಮಾಡಕ ಆಗೋದಿಲ್ಲ ಯಾಕೆಂದ್ರೆ ನಿಮ್ಮತ್ರ ಇರೋದೇ 98 ಕೆಜಿಸ್ ಸಾರಿ ಎಷ್ಟು 98 ಕೆಜಿಸ್ ಹಾಗಾದ್ರೆ ನೀವು 1500 ಇಂಟು 98 ಕೆಜಿಸ್ ಎಷ್ಟು ಬರುತ್ತೆ ಇಷ್ಟಕ್ಕೆ ಮಾರಬೇಕಾಗುತ್ತೆ ಅಲ್ಲಿಗೆ ನಿಮಗೆ ನಾರ್ಮಲ್ ಲಾಸ್ ಆಗಿರತಕ್ಕಂತ ಒಂದು ಅಮೌಂಟ್ ಏನಿದೆ ವ್ಯಾಲ್ಯೂ ಏನಿದೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ತೋರಿಸೋದಿಲ್ಲ ಅಂದ್ರೆ ನಿಮಗೆ ಲಾಸ್ ಆಗಿರೋದೆಲ್ಲ ಒಬ್ಬ ಮ್ಯಾನುಫ್ಯಾಕ್ಚರರ್ ಗೆ ಆಗಿರೋ ಲಾಸ್ ಎಲ್ಲ ಅದರ ಬೆಲೆ ಎಲ್ಲ ಯಾರ ಮೇಲೆ ಹಾಕ್ತೀವಿ ಎತ್ಕೊಂಡ ಕಸ್ಟಮರ್ ಮೇಲೆ ಹಾಕ್ತೀವಿ ಕನ್ಸ್ಯೂಮರ್ ಮೇಲೆ ಹಾಕ್ತೀವಿ ಓಕೆನಾ ನೀವು ಪ್ರಾಫಿಟ್ ನ ಅಥವಾ ಮಾರಬೇಕಾದ್ರೆ ಆ ಲಾಸ್ ವ್ಯಾಲ್ಯೂನು ಸೇರಿಸಿ ನಿಮಗೆ ಎಷ್ಟು ಲಾಸ್ ಆಗಿದೆ ಅದನ್ನು ಸೇರಿಸಿ ನೀವು ಕನ್ಸ್ಯೂಮರ್ ಹತ್ರ ತಗೊಳ್ತೀರ ಅದಕ್ಕೆ ನಾರ್ಮಲ್ ಲಾಸ್ ನ ನಾವು ಯಾವುದೇ ಕಾರಣಕ್ಕೂ ವ್ಯಾಲ್ಯೂ ತೋರಿಸೋದಿಲ್ಲ ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆನಾ ಸಿ ಈಗ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ ನನಗೆ 920 ಯೂನಿಟ್ಸ್ ಬಂತು 70 ಕೆಜಿಸ್ ಆಗಿದೆ ಇದಾದ್ಮೇಲಿಂದ ಓಕೆನಾ ಇದಾದ್ಮೇಲಿಂದ ಕನ್ಸೈನಿಗೆ ಕನ್ಸೈನಿಗೆ 920 ಯೂನಿಟ್ ಅಷ್ಟು ಆ ಕೆಜಿಸ್ ಅಷ್ಟು ಸ್ಟಾಕ್ ಆಫ್ ಆಯಿಲ್ ಅವನ ಗೋಡೌನ್ ಗೆ ಹೋಗಿದೆ ಅವನೇನ್ ಮಾಡಿದಾನೆ ಆ 920 ಕೆಜಿನ ಇಳಿಸಬೇಕಾದ್ರೆ ಅನ್ಲೋಡಿಂಗ್ ಚಾರ್ಜಸ್ ಅಂತ ಹೇಳಿ ಒಂದು 4000 ರೂಪಾಯಿ ಖರ್ಚಾಗಿದೆ ಎಷ್ಟು ಖರ್ಚಾಗಿದೆ ಸಾರಿ ಇನ್ಕರ್ 2000 ಅನ್ಲೋಡಿಂಗ್ ಚಾರ್ಜಸ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಕನ್ಸೈನಿಗೆ ಆಗಿರ್ತಕ್ಕಂತಹ ಅನ್ಲೋಡಿಂಗ್ ಚಾರ್ಜಸ್ ನ ನಾವು ಆಡ್ ಮಾಡ್ತೀವಿ ಅನ್ಲೋಡಿಂಗ್ ಚಾರ್ಜಸ್ 2000 ರೂಪೀಸ್ ಆಡ್ ಆಗಿದೆ ಹಾಗಾದ್ರೆ ಒಟ್ಟು ಎಷ್ಟು ಖರ್ಚಾಗಿದೆಯಪ್ಪ ಅಂದ್ರೆ 72000 ಫಾರ್ 920 ಕೆಜಿಸ್ ಆಗಿದೆ ಹೌದಾ ಈಗ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್ ಅಥವಾ ಸ್ಟಾಕ್ ಈಗ ನೀವೇ ಯೋಚನೆ ಮಾಡಿ ಒಟ್ಟು ಕಾಸ್ಟ್ ನಮಗೆ 72000 ರೂಪಾಯಿ ಇದೆ ಅದು ಎಷ್ಟು ಕೆಜಿಗೆ 920 ಕೆಜಿಗೆ ಎಷ್ಟು ಗೂಡ್ಸ್ ಅನ್ಸೋಲ್ಡ್ ಆಗಿದೆ ನೋಡಿ ನಾನೇ ಹೇಳ್ತೀನಿ 920 ಯೂನಿಟ್ ಟೋಟಲ್ ಯಾರ ಹತ್ರ ಕೈಗೆ ಬಂದಿದೆ ಕನ್ಸೈನಿ ಕೈಗೆ ಬಂದಿದೆ ಅದರಲ್ಲಿ ಅವರು ಎಷ್ಟು ಸೇಲ್ ಮಾಡಿದಾರಪ್ಪ ಅಂತ ಹೇಳಿದ್ರೆ 680 ಕೆಜಿಸ್ ಸೇಲ್ ಮಾಡಿದ್ದಾರೆ ನೋಡಿ ಕನ್ಸೈನಾರ್ ಕಳಿಸಿರೋದು 1000 ಕೆಜಿ ದಾರಿ ಮಧ್ಯದಲ್ಲಿ 80 ಕೆಜಿ ನಾಶ ಆಗಿದೆ ಕನ್ಸೈನಿ ಕೈಗೆ ಸೇರಿರತಕ್ಕಂಥದ್ದು 920 ಕೆಜಿಸ್ ಅದರಲ್ಲಿ ಏನಾಗಿದೆ 680 ಕೆಜಿ ಅಷ್ಟು ಮಾರ್ಬಿಟ್ಟಿದ್ದಾರೆ ಅಲ್ಲಿಗೆ ಇನ್ನೂ ಎಷ್ಟು ಕೆಜಿ ಇರುತ್ತೆ 240 ಕೆಜಿ ಅವರ ಹತ್ರ ಅನ್ಸೋಲ್ಡ್ ಆಯಿಲ್ ಅಥವಾ ಅನ್ಸೋಲ್ಡ್ ಸ್ಟಾಕ್ ಇದೆ ಹಾಗಾದ್ರೆ 72000 ರೂಪಾಯಿ 920 ಯೂನಿಟ್ ಗಾದ್ರೆ 240 ಯೂನಿಟ್ ಗೆ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 18783 ರೂಪಾಯಿ ಖರ್ಚಾಗುತ್ತೆ ಹಾಗಾದ್ರೆ ದ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಎಷ್ಟು ಬಂತು
18,783 ರೂಪೀಸ್ ಬರುತ್ತೆ ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ ನೋಡಿ ಇನ್ನೂ ಒಂದು ಪಾಯಿಂಟ್ ಈ ಪ್ರಾಬ್ಲಮ್ ನಲ್ಲಿ ನಾನು ಹೇಳಬೇಕು ನಿಮಗೆ ಏನದು ಅಂದ್ರೆ ಸರ್ ಇದನ್ನ ಸಪೋಸ್ ಅಬ್ನಾರ್ಮಲ್ ಲಾಸ್ ಅಂತ ತೋರಿಸಿದ್ರೆ ಏನು ಮಾಡೋದು ಆಗ ಅಬ್ನಾರ್ಮಲ್ ಲಾಸ್ ಅಂತ ತೋರಿಸಿದ್ರೆ 70,000 ರೂಪೀಸ್ 1000 ಕೆಜಿಸ್ ಗಾದ್ರೆ 1000 ಕೆಜಿಸ್ ಆಫ್ ಆಯಿಲ್ ಗಾದ್ರೆ 80 ಕೆಜಿಸ್ ಗೆಸ್ಟ್ ಅಂತ ವ್ಯಾಲ್ಯೂ ಬರೋದು ಅಬ್ನಾರ್ಮಲ್ ಆದ್ರೆ ಬಟ್ ಅವನೇ ಕ್ವೆಶ್ಚನ್ ಅಲ್ಲಿ ನಾರ್ಮಲ್ ಲಾಸ್ ಅಂತ ಹೇಳಿರೋದ್ರಿಂದ ವಿ ಆರ್ ಟ್ರೀಟಿಂಗ್ ಇಟ್ ಆಸ್ ಎ ನಾರ್ಮಲ್ ಲಾಸ್ ಸೊ ನಾರ್ಮಲ್ ಲಾಸ್ ಎಷ್ಟು ಆಗಿದೆಯೋ ಅಷ್ಟು ಕೂಡ ಕನ್ಸ್ಯೂಮರ್ ಗೆ ಏನಾಗುತ್ತೆ ಅಡಿಷನಲ್ ಕಾಸ್ಟ್ ಆಗುತ್ತೆ ಅಡಿಷನಲ್ ಬರ್ಡನ್ ಆಗುತ್ತೆ ಕನ್ಸೈನರ್ ಗೆ ಏನು ಆಗಲ್ಲ ಯಾಕೆಂದ್ರೆ ಕನ್ಸೈನರ್ ಗೆ ಏನೇನ್ ಲಾಸ್ ಆಗಿದೆ ಅದೆಲ್ಲ ನಿಮ್ಮ ಮೇಲೆ ಹಾಕೋದು ಕಸ್ಟಮರ್ ಮೇಲೆ ಹಾಕೋದು ಓಕೆನಾ ಅದೇ ಅಬ್ನಾರ್ಮಲ್ ಆಯ್ತು ಅಂತ ಇಟ್ಕೊಳ್ಳಿ ಆವಾಗ ಅವನು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತಾನೆ ಇನ್ಶೂರೆನ್ಸ್ ಕಂಪನಿ ಹತ್ರ ಅವನಿಗೆ ಆಗಿರ್ತಕ್ಕಂತ ಡ್ಯಾಮೇಜಸ್ ಏನಿದೆ ಅದನ್ನ ಇನ್ಶೂರೆನ್ಸ್ ಕಂಪನಿಯಿಂದ ಪಡಿತಾನೆ ಇಲ್ಲಿ ನಮಗೆ ಅಬ್ನಾರ್ಮಲ್ ಅಂತ ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ ಅರ್ಥ ಆಗ್ತಿದ್ಯಾ ಇದು ಮೊದಲನೇ ಪಾಯಿಂಟ್ ಓಕೆನಾ ಎರಡನೇ ಪಾಯಿಂಟ್ ಹೇಳ್ತೀನಿ ಸಪೋಸ್ ಲೀಕೇಜ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ಅಲ್ಲ ಯಾವಾಗ ಆಗಿದೆ ಕನ್ಸೈನಿ ಗೋಡೌನ್ ಹೋದ್ಮೇಲೆ ಆ ಗೋಡೌನ್ ಅಲ್ಲಿ ಲೀಕೇಜ್ ಆಗಿದೆ ಅಂತ ಇಟ್ಕೊಳ್ಳಿ ಆಗ ಈ ಲೋಡಿಂಗ್ ಚಾರ್ಜಸ್ ಫಸ್ಟ್ ಬರುತ್ತೆ 2000 ರೂಪಾಯಿ ಏನಿದೆ ಅದು ಲೋಡಿಂಗ್ ಚಾರ್ಜಸ್ ಫಸ್ಟ್ ಬರುತ್ತೆ ಆಮೇಲೆ ಏನಾದರೂ ಲೀಕೇಜ್ ಆಯ್ತು ಅಂತ ಇಟ್ಕೊಳ್ಳಿ ಅದನ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತನ ನಾರ್ಮಲ್ ಲಾಸ್ ಅಂತನ ನೋಡ್ಬಿಟ್ಟು ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಆ ತರದ ಕ್ವೆಶ್ಚನ್ ನಾವು ಕಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ ಓಕೆನಾ ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ನ ಖಂಡಿತ ಮಾಡೋಣ ಓಕೆನಾ ನೋಡ್ತಾ ಇರಿ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ಥ್ಯಾಂಕ್ ಯು